ताये शारदे लोक पूजिते ज्ञानदाते नमोस्तुते। इल्ली नावेनो नीवु मनेयल्लि हेगे गैस यूज माड्तीर इल्लि गैस इल्ल एनु हुगी बंडि अंद्रे नोडि सर दिस इज द सेम थिंग खिचडि मत्ते रवा पायस मूरु वरेगे स्टार्ट आगबेकु सर बरी 20 जन केलस माड्तार इद्दारे 80000 ऊट रेडी माड्तार सर बेंगळूरल्ल नावु 2.5 लक्ष मक्कळिगे ऊट कोड्तीवि सर एव्री डे 67 किचन इदे 15 स्टेट अल्लि इद्दीवि इल्लि हाल होड्तीग इवाग हाल होड्तु स्टिकर अल्लू निम्गे ಒಂದು ಮಜಾ ಗೊತ್ತಾ ಸರ್ ಅದರಲ್ಲಿ ನಾವು ಗ್ಲೂ ಅಂಟಿಸಲ್ಲ ಮೊಸರು ಗ್ಲೂ ಕೆಮಿಕಲ್ ಅಲ್ವಾ ಸರ್ ಇಲ್ಲಿವರೆಗೂ ನಾವು 300 ಕೋಟಿ ಊಟ ಸರ್ವ್ ಮಾಡಿದೀವಿ ಸೋ ದಿಸ್ ಇಸ್ 3 ಬಿಲಿಯನ್ ಮೀಲ್ಸ್ ಹೇ ಶಾರದೆ ದಯಪಾಲಿಸು ಇಸ್ಕಾನ್ ನ ಸಂಸ್ಥೆಯವರು ನಡೆಸುತ್ತಿರುವಂತಹ ಅಕ್ಷಯ ಪಾತ್ರೆ ಯೋಜನೆಯ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ ಲಕ್ಷಾಂತರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಒದಗಿಸುವ ಕಾರ್ಯಕ್ರಮವನ್ನು ಅವರು ಮಾಡುತ್ತಿರ್ತಾರೆ ಅನೇಕ ವರ್ಷಗಳಿಂದ ಹೇಗೆ ಮಾಡುತ್ತಿದ್ದಾರೆ ಎಲ್ಲಿ ನಡೆಯತಾ ಇದೆ ಪ್ರತಿ ದಿವಸ ಆಹಾರ ತಯಾರಾಗುತ್ತಲ್ಲ ಆ ಅಡಿಗೆ ಮನೆನ ಒಂದ್ಸಲ ನೋಡೋಣ ಅಲ್ವಾ ಸ್ವಾಗತ ನಿಮಗೆ ಇಸ್ಕಾನ್ನ ಅಕ್ಷಯ ಪಾತ್ರೆ ಯೋಜನೆಯ ಅಡಿಗೆ ಮನೆಯ ಟೂರ್ಗೆ ಒಂದು ಮೆಗಾ ಕಿಚನ್ ಟೂರ್ಗೆ ಇಸ್ಕಾನ್ನ ಅಕ್ಷಯ ಪಾತ್ರೆ ಯೋಜನೆಯ ಈ ಕಿಚನ್ ಪ್ರಾರಂಭ ಆಗೋದೆ ಬೆಳಗಿನ 4:30-5 ಗಂಟೆ ಸಮಯಕ್ಕೆ ಹಾಗಾಗಿ ನಾವು ಹೊರಟಿದ್ದೇವೆ ಇಲ್ಲಿ ಬೆಂಗಳೂರು ಸೌತ್ ಉತ್ತರಹಳ್ಳಿ ಹತ್ರ ಇರುವಂತ ಅವರ ಮೆಗಾ ಕಿಚನ್ ಟೂರ್ ಮಾಡ್ಲಿಕ್ಕೆ ಸ್ನೇಹಿತರೆ ಇಸ್ಕಾನ್ ವೈಕುಂಠ ಹಿಲ್ ಓಹೋ ಸ್ನೇಹಿತರೆ ಬಂತು ಜಾಗ ಬಂತು ಇಲ್ಲಿ ಓಕೆ ಏನಪ್ಪ ಇದು ಫ್ಯಾಕ್ಟರಿ ಇದೆ ಇದೆಲ್ಲಪ್ಪ ಇದು ಸ್ನೇಹಿತರೆ ಬಂತು ಇಸ್ಕಾನ್ ಅಕ್ಷಯ ಪಾತ್ರೆ ಕಿಚನ್ ಬನ್ನಿ ಒಳಗಡೆ ಹೋಗೋಣ ಸರ್ ಚೆನ್ನಾಗಿದ್ದೀನಿ ಸರ್ अक्षय पात्र किचन कवर फैक्ट्री चिमनी वगे इंडस्ट्री नो यू कैन सी बॉयलर्स ऑलमोस्ट 5 टन बॉयलर अब 5 टन इल्ली नावेनो नीवु मनेयल्लि हेगे गैस यूज माड्तीरा इल्ली गैस इल्ल स्टीम दिस इज एक्साक्टली अल अग्रिकल्चरल वेस्ट इरुत्ते बन्नी तोर्सिन तमगे ओंदु ब्रिकेट्स अंत इरुत्ते सर ई पिगरी आगिरबहुदु हुल्ल आगिरबहुदु अदरल्ली नावु स्टीम जनरेट माड्तीवि आ स्टीम जनरेट माड्दागेन इट इज नॉन हजार्डस अल ओळगडे केलस माड्तारे एंप्लॉयीस गे एनु हजार्डस तर इरल्ल अदु अपाय आगल्ल एनु आगल्ल सो राजा ओंदु ब्रिकेट कोडु राजा एनु सर अल्ल स्टीम जनरेट माड्बेकल्ल सर इवाग नोडि इवग समय 5 गंटे हाँ तोर्सप ब्रिकेट्स हाकि तोर्सप ग्लव्स बनी 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 अदग अदाकदा अब निम्हे आचे बरते बेंकी सो आदि वि ट्राइ टू कीप स्लाइटली अवे ओके सो इत नोड़बा बैकअप बॉयलर सो इव 5 गंटे आलरेडी इवत खिचड़ी मत रवा पायस वारे एर दस मकल के स्पेशल रईस पायस को मेनू मेनूली सो इवत खिचड़ी मत रवा पायस होता है सो पायस आलरेडी वन बैच सुमार 20,000 मकल के पायस रेडिया ರೆಡಿ ನೋಡಿ ಆಲ್ರೆಡಿ 5 ಗಂಟೆಗೆ 3:30 ಗೆ ಸ್ಟಾರ್ಟ್ ಆಗಬೇಕು ಸರ್ 1 ಅವರ್ ಬೇಕು ನಮಗೆ ಸ್ಟೀಮ್ ಜನರೇಟ್ ಆಗಕ್ಕೆ ಹಾ ಸೋ ನಿಮಗೆ 4:30 ಗೆ ಅಲ್ಲಿ ಬರಬೇಕು ಅಂದ್ರೆ 3:30 ಗೆ ಸ್ಟಾರ್ಟ್ ಆಗಬೇಕು ಹಾಕಿ ಹಾಕಿ ಸರ್ ಹಾಕಿ ಸೋ ಯು ಕ್ಯಾನ್ ಸೀ ದಿಸ್ ಅದರಿಂದ ನಾವು ಹಿಂದೆ ಇರ್ತೀವಿ ಸರ್ ಅಂದ್ರೆ ಇದು ನಾವು ರೈಲ್ ಅಲ್ಲಿ ನೋಡ್ತಾ ಇದ್ವಿ ಹಳೆ ಸಿನಿಮಾಗಳಲ್ಲಿ ಸೇಮ್ ಸೇಮ್ ಆ ಉಗಿ ಬಂಡಿ ಅಂತ ಕರೆಯೋದು ಈ ರೈಲ್ ನೇ ಉಗಿ ಬಂಡಿ ಅಂತಾರೆ ಅದಕ್ಕೆ ಇಟ್ ಯೂಸ್ ಟು ರನ್ ಥ್ರೂ ಸ್ಟೀಮ್ ಎಸ್ ಎಸ್ ಸೋ ದಿಸ್ ಇಸ್ ದ ಬ್ಯಾಂಡ್ ಸೇಮ್ ಬ್ಯಾಂಡ್ ವ್ಯಾಗನ್ ಓಕೆ ಏನು ಉಗಿ ಬಂಡಿ ಅಂದ್ರೆ ನೋಡಿ ಸೋ ದಿಸ್ ಇಸ್ ದ ಸೇಮ್ ಥಿಂಗ್ ವಿ ಜನರೇಟ್ ಸೋ ಇದರಿಂದ ಸ್ಟೀಮ್ ಜನರೇಟ್ ಆಗುತ್ತೆ ನಮಗೆ ಓಕೆ ಹಾ ಅಂದ್ರೆ ನೀವು ಇಲ್ಲಿ ನೀರು ಇರ್ತಾ ಒಳಗಡೆ ಇಲ್ಲ ಸರ್ ಈ ಬ್ರಿಕೆಟ್ಸ್ ನಮಗೆ ಸ್ಟೀಮ್ ಜನರೇಟ್ ಅದು ಬೆಂಕಿ ಹಾಕ್ಬಿಟ್ಟು ಈ ಬ್ರಿಕೆಟ್ಸ್ ಹಾಕ್ದಾಗಿದೆ ಏನಾಗುತ್ತೆ ಅಗ್ರಿಕಲ್ಚರಲ್ ವೇಸ್ಟ್ ಬಿದ್ರಿ ಹುಲ್ಲು ಅದು ಆಟೋಮ್ಯಾಟಿಕ್ ಅದು ಹಬೆ ಹಾಕ್ಕೊಳ್ಳುತ್ತೆ ನಮಗೆ ಓಕೆ ಹಾಕೊಂಡಾಗ 1 ಅವರ್ ಬೇಕು ಸ್ಟೀಮ್ ನೀವು ಯು ಕ್ಯಾನ್ ಸೀ ದ ಪೈಪಿಂಗ್ಸ್ ಎಲ್ಲ ಪೈಪಿಂಗ್ಸ್ ಪಾಸ್ ಆಗಿರುತ್ತೆ ಇಲ್ಲಿ ಓಕೆ ಪಾಸ್ ಆಗಿ ಇಟ್ ಹಿಟ್ಸ್ ದ ಕಿಚನ್ सो दिस इज अ 4-फ्लोर किचन यू बॉयलर किचन बॉयलर ना इस व्यत्यास इटे सो दट एनी केस आफ् एमर्जेंसी आगेबू नथिंग डैमेजस् द किचन अंत सो इतर सो दिस इज नोन एज अ फुड फैक्ट्री आफ् अक्षय पात्र एंड इस्कॉन सो अदरिंदे ओळ्ळे स्टोरी इदे नीवु वैस नेशनल प्रेसिडेंट एनु मीट माड्तीरा अवर कैयल्लि केळोदे निमगे अदु ओंतर खुषि इरुत्ते अल्ल प्रारंभदल्ले चेन्नागिदे स्नेहितरे नावु उगि बंडि अंत रैल् अल्लि नोड्तिद्वि हळे सिनिमागळ हाडुगळल्लेल्ल तेगेदु हिंगे हाक्तिद्रु सो हंगे रन् आग्तिरोदु ओंदु कोडि अण्ण अदु ओंदु कोडि ओंदु ब्रिकेट् कोडु राज सो इदु इंडस्ट्रियल अग्रिकल्चरल वेस्ट् एनिदेयल्ल ई हुल्लु सोप्पु इदेल्ल कंप्रेस् माड्बहुदु
ಎಲ್ಲ ನೋಡಿ ಅದೇ ನೋಡಿ ಯು ಕ್ಯಾನ್ ಸೀ ಅಟ್ ಸೇಮ್ ಇದರಿಂದ ಈಜಿ ನಿಮಗೆ ಆಗುತ್ತೆ ನೋಡಿ ಓಕೆ ಬೇರೆ ಸೌದೆ ಎಲ್ಲ ಹಾಕಂಗಿಲ್ಲ ನೀವು ಏನಿಲ್ಲ ಎಲ್ಲಿ ತರ್ಸ್ತೀರಿವಲ್ಲ ಇದು ಡೈರೆಕ್ಟ್ ಫಾರ್ಮರ್ಸ್ ಇಂದ ಸರ್ ಸೊ ಇಟ್ ಇಸ್ ಕಾಸ್ಟ್ ಸೇವಿಂಗ್ ಇವಾಗ ನಾನು ಇದನ್ನ ಹೋಗ್ಬಿಟ್ಟು ಮಾರ್ಕೆಟ್ ಅಲ್ಲಿ ಬೈ ಮಾಡಬೇಕು ಅಂದ್ರೆ ನನಗೆ ಅದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಡೈರೆಕ್ಟ್ ಫಾರ್ಮರ್ಸ್ ಯೂಶುವಲಿ ಏನು ಮಾಡ್ತಾರೆ ಈ ಫಾರ್ಮರ್ಸ್ ವೇಸ್ಟ್ ಅಲ್ಲಿ ಇದರ ಬ್ರಿಕೆಟ್ಸ್ ಮಾಡ್ತಾರೆ ಮಾಡ್ತಾರಾ ಹೌದು ಸರ್ ಅವರು ವೇಸ್ಟ್ ನ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡಬೇಕಲ್ಲ ಸೋ ಕೆಲವೊಂದು ಫಾರ್ಮರ್ಸ್ ನಮಗೆ ಗೊತ್ತಿರ್ತಾರೆ ಸೋ ವೆಂಡರ್ ನಮಗೆ ಪ್ರೊಕ್ಯೂರ್ಮೆಂಟ್ ಟೀಮ್ ಅಂತ ಇದೆ ಅವರು ಫಾರ್ಮರ್ಸ್ ಗೆ ಡೈರೆಕ್ಟ್ ಆಗಿ ರೀಚ್ ಔಟ್ ಆಗಿ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಎವ್ರಿ ಡೇ ಆರ್ ಆಲ್ಮೋಸ್ಟ್ 3 ಡೇಸ್ ಒನ್ಸ್ ವಿ ಗೆಟ್ ದಿಸ್ ನೋಡಬಹುದು ಸರ್ ಎಲ್ಲ ಎಲ್ಲಿ ಇರುತ್ತೆ ನೋಡಿ ನಿಮಗೆ ಇದು ಟನ್ ಗಟ್ಟಲೆ ಬೇಕು ಟನ್ ಗಟ್ಟಲೆ ಬೇಕು ಸರ್ ಇಟ್ಸ್ ಅ 5 ಟನ್ ಬಾಯ್ಲರ್ ಇದು ಇದು 5 ಟನ್ ಬ್ಯಾಕ್ ಅಪ್ ಇನ್ನೊಂದು 2 ಟನ್ ಇರುತ್ತೆ ಆ ಕಡೆ ಇದೊಂದು 5 ಟನ್ ಟೋಟಲ್ 7 ಟನ್ ಬಾಯ್ಲರ್ಸ್ ಇಟ್ಕೊಂಡಿರ್ತೀವಿ ನಾವು ಓಕೆ ಸೋ ಒಳಗಡೆ ಕಿಚನ್ಸ್ ಅಲ್ಲೂ ಅಷ್ಟೇ ನಿಮಗೆ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಸೋ ಈ ತರ ನಮ್ಮ ಮೆಕ್ಯಾನಿಸಮ್ ಸ್ಟೀಮ್ ಜನರೇಟ್ ಆಗಬೇಕು ಬೆಳಗ್ಗೆ ಅಂದ್ರೆ 3:30 ಗೆ ಆನ್ ಆಗುತ್ತೆ 4:30 ಗೆ ಸ್ಟೀಮ್ ಜನರೇಷನ್ ರೆಡಿ 4 ಗಂಟೆಗೆ ಆಲ್ರೆಡಿ ಯಾರ್ಯಾರು ಜೆಂಟ್ ಸ್ಟಾಫ್ ಇದ್ದಾರೆ ಗಂಡ ಮಕ್ಕಳು ಇದ್ದಾರೆ ಅವರೆಲ್ಲ ರೆಡಿ ಇರ್ತಾರೆ ಬೈ 9:30 ಲೇಡಿ ಸ್ಟಾಫ್ ಜಾಯಿನ್ ಆಗ್ತಾರೆ ಸೊ ಲೇಡಿ ಸ್ಟಾಫ್ ಟೈಮಿಂಗ್ ಬಂದು ಮಾರ್ನಿಂಗ್ 9 to 6 ಜೆಂಟ್ಸ್ ಬಂದು ಶಿಫ್ಟ್ಸ್ ಅಲ್ಲಿ 3:00 ಇಂದ ಅವ್ರ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಶಿಫ್ಟ್ಸ್ ಅಲ್ಲಿ ಚೇಂಜ್ ಆಗ್ತಾ ಇರ್ತಾರೆ ಒಟ್ಟು ಎಷ್ಟು ಜನ ಎಂಪ್ಲಾಯ್ಸ್ ಇಲ್ಲಿ ಸರ್ ಇದರಲ್ಲಿ ಐ ಫೀಲ್ ಅರೌಂಡ್ 150 ಮೆಂಬರ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ನಾವು ಆಪರೇಷನ್ಸ್ ಆಗಿರ್ಬೋದೆಲ್ಲ ಆಕ್ಚುಯಲ್ ಕುಕ್ಸ್ ನೀವೇನ್ ನೋಡ್ತೀರಾ ಬರೀ 20 ಕೆಲಸ ಮಾಡ್ತಾ ಇರ್ತಾರೆ 80,000 ಊಟ ರೆಡಿ ಮಾಡ್ತಾರೆ 20 ಜನ 80,000 ಮೀಲ್ಸ್ ಆರ್ ರೆಡಿ ಓ ಮೈ ಗಾಡ್ ಅಂದ್ರೆ ಒಬ್ಬೊಬ್ಬ 4,000 ಊಟ ರೆಡಿ ಮಾಡ್ತಾರೆ ಹೌದು ಆಲ್ಮೋಸ್ಟ್ ಆವರೇಜ್ ಆಲ್ಮೋಸ್ಟ್ ಆಲ್ಮೋಸ್ಟ್ ವೆರಿ ನೈಸ್ ಈ ಒಟ್ಟು ಇಸ್ಕಾನ್ ಅಕ್ಷಯ ಪಾತ್ರ ಯೋಜನೆ ಇದೆಯಲ್ಲ ಅದಕ್ಕೆ ಮಾತ್ರ ಕಿಚನ್ ಇದು ಅಲ್ವಾ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ 4 ಕಿಚನ್ ಇದೆ ಸರ್ ಒಂದು ವಸಂತಪುರ ಒಂದು ರಾಜಾಜಿನಗರ ಒಂದು ಜಿಗಣಿ ಒಂದು ಹೆಚ್ಎಲ್ ಹತ್ರ ಒಂದಿದೆ ಸೊ 4 ಕಿಚನ್ ಇದೆ ನಮ್ದು ಈ 4 ಕಿಚನ್ ಅಲ್ಲಿ ಬ್ಯಾಂಗ್ಳೂರ್ ಸೌತ್ ಗೆ ಈ ಕಿಚನ್ ಇಂದ ಹೋಗುತ್ತೆ ಓ ಬ್ಯಾಂಗ್ಳೂರ್ ಸೌತ್ ಅಲ್ಲಿರೋ ಶಾಲೆಗಳಿಗೆ ಮಧ್ಯಾಹ್ನ ಬಿಸಿ ಊಟ ಕೊಡ್ತಿರಲ್ಲ ವಸಂತಪುರ ಕಿಚನ್ ಇಂದ ವಸಂತಪುರ ಕಿಚನ್ ರಾಜಾಜಿನಗರ್ ಕಿಚನ್ ಇಂದ ನಾರ್ತ್ ಸೈಡ್ ದೇವನಹಳ್ಳಿ ಏರ್ಪೋರ್ಟ್ ವರೆಗೂ ಹೋಗುತ್ತೆ ಸೊ ಆ ತರ ಜಿಗಣಿ ಸೈಡ್ ಜಿಗಣಿ ಕಡೆ ಹೋಗುತ್ತೆ ಊಟ ಸೊ ನೀವು 4 ಇಡೀ ಬ್ಯಾಂಗ್ಳೂರ್ 4 ದಿಕ್ಕಿಗೂ ಒಂದು ಮಾಡಿದಿರಿ ಹೌದು ಹೌದು ಸರ್ ಬೆಂಗಳೂರಲ್ಲ ನಾವು 2.5 ಲಕ್ಷ ಮಕ್ಕಳಿಗೆ ಊಟ ಕೊಡ್ತೀವಿ ಸರ್ ಒಂದು ದಿನಕ್ಕೆ ಎವ್ರಿ ಡೇ ಎವ್ರಿ ಡೇ 4 ಕಿಚನ್ ಸೇರಿ 4 ಕಿಚನ್ ಸೇರಿ 2.5 ಲಕ್ಷ 2.5 ಲಕ್ಷ ವಾವ್ ಪರ್ ಡೇ ಸೊ ಪ್ಯಾನ್ ಇಂಡಿಯಾ ನೀವು ನೋಡಿದ್ರೆ 21 ಲಕ್ಷ 67 ಬೆಂಗಳೂರು ಮಾತ್ರ ಅಲ್ಲ ನೀವು ಇಲ್ಲ ಪ್ಯಾನ್ ಇಂಡಿಯಾ ಇದೀವಿ ಸರ್ 67 ಕಿಚನ್ ಇದೆ 15 ಸ್ಟೇಟ್ ಅಲ್ಲಿ ಇದೀವಿ 2 ಯೂನಿಯನ್ ಟೆರಿಟರಿ ಅಲ್ಲಿ ಇದೀವಿ ಆಮೇಲೆ ಒಂದೊಂದು ಸ್ಟೇಟ್ ಅಲ್ಲೂ 4 ಕಿಚನ್ 5 ಕಿಚನ್ ಕರ್ನಾಟಕನೇ ನಮಗೆ ಲಾರ್ಜೆಸ್ಟ್ ಫೀಡಿಂಗ್ ಇರೋದು ಬಿಕಾಸ್ ಇಲ್ಲೇ ನಾವು ಹುಟ್ಟಿದ್ದು ಬೆಳೆದಿದ್ದು ಇಲ್ಲಿಂದಾನೇ ಅಕ್ಷಯ ಪಾತ್ರ ಅನ್ನೋ ಸಂಸ್ಥೆ ಸ್ಟಾರ್ಟ್ ಆಗಿದೆ ವಾವ್ ವಾವ್ ವೆರಿ ನೈಸ್ ಉಳಿದ ಕತೆ ಮಾತಾಡೋಣ ಸೊ ಮುಂದೆ ಹೋಗೋಣ ಸರ್ ಬನ್ನಿ ಸರ್ ಥ್ಯಾಂಕ್ ಯು ಇದು ಹಾಲು ಸರ್ ಐ ವಿಲ್ ಶೋ ಯು ಇನ್ಸೈಡ್ ಇವಾಗ ಮಕ್ಕಳಿಗೆ ನಮ್ಮ ಸರ್ಕಾರದ ನಮ್ಮ ಮಾನ್ಯ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅವರದು ಕ್ಷೀರಭಾಗ್ಯ ಸ್ಕೀಮ್ ಅಂತ ಕ್ಷೀರಭಾಗ್ಯ ಈಗ ಮೊನ್ನೆ 10 ವರ್ಷ ಆಯ್ತು ಅಂತ ಅದನ್ನ ಮಾಡಿದ್ರಲ್ಲ ಸೊ ಆ ಸ್ಕೀಮ್ ಅಲ್ಲಿ ನಮ್ಮ ವಿ ವರ್ ದಿ ಇಂಪ್ಲಿಮೆಂಟಿಂಗ್ ಪಾರ್ಟ್ನರ್ಸ್ ಅಂದ್ರೆ ಅಂದ್ರೆ ನಾವು ಅವ್ರಿಗೇನು ಇವಾಗ ಎಲ್ಲಾ ಸ್ಕೂಲ್ಗಳಿಗೂ ಕೊಡೋಕ್ಕಾಗಲ್ಲ ಸರ್ ಕೆಲವೊಂದು ಅವ್ರ ಕಿಚನ್ ಫೆಸಿಲಿಟೀಸ್ ಇರಲ್ಲ ಅಥವಾ ಇನ್ವೆಸ್ಟ್ಮೆಂಟ್ಗೆ ಪ್ರಾಬ್ಲಮ್ಸ್ ಆಗ್ಬೋದು ಸರ್ಕಾರ ಏನು ಮಾಡುತ್ತೆ ನಮ್ಮಂಥ ಎನ್ ಜಿ ಓಸ್ಗೆ ಔಟ್ಸೋರ್ಸ್ ಮಾಡುತ್ತೆ ಸರ್ ನಾವು ನಿಮ್ಗೆ ಮಿಲ್ಕ್ ಪೌಡ್ರ್ ಕೊಡ್ತೀವಿ ನೀವು ಮಿಲ್ಕ್ ಜನರೇಟ್ ಮಾಡಿ ಅಂತ ಸೊ ಬೆಳಗಿನ ಜಾವ ಮಗು 9 ಗಂಟೆಗೆ 1 ಗ್ಲಾಸ್ ಮಿಲ್ಕ್ ತಗೊಂಡು ಸ್ಟಾರ್ಟ್ ಮಾಡಬೇಕು ಗ್ಲಾಸ್ ಅನ್ನೋದು ಮಾನ್ಯ ಚೀಫ್ ಮಿನಿಸ್ಟರ್ ಅವ್ರದ್ದು ವಿಷನ್ ಇತ್ತು ಸೊ ಆ ವಿಷನ್ ನ ವಿ ಆರ್ ಇಂಪ್ಲಿಮೆಂಟಿಂಗ್ ಇಟ್ ಸೊ ನೀವು ಅದರ ಇಂಪ್ಲಿಮೆಂಟಿಂಗ್ ಪಾರ್ಟ್ನರ್ ಎಸ್ ವಿ ಆರ್ ದ ಇಂಪ್ಲಿಮೆಂಟಿಂಗ್ ಪಾರ್ಟ್ನರ್ಸ್ ಫಾರ್ ದ ಪಿ ಎಂ ಪೋಷಣ್ ಪ್ರೋಗ್ರಾಮ್ ಮಧ್ಯಾಹ್ನದ ಬಿಸಿ ಊಟ ಏನಿದೆ ಸೊ ವಿ ಆರ್ ದಿ ಇಂಪ್ಲಿಮೆಂಟಿಂಗ್ ಪಾರ್ಟ್ನರ್ಸ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಪಿ ಎಂ ಪೋಷಣ್ ಪ್ರೋಗ್ರಾಮ್ ಮುಂಚೆ ಅದನ್ನ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಬಿಸಿ ಊಟ ಕಾರ್ಯಕ್ರಮ ಅಂತ ಕರೀತಾ ಇದ್ದಾರೆ ಬಿಸಿ ಊಟ ಯೋಜನೆ ಹೌದು ಸೊ ಇದೇನಾಗುತ್ತೆ ಪರ್ ಊಟದ ಕಾಸ್ಟ್ ಸುಮಾರು 15 ರೂಪಾಯಿ 13 ರಿಂದ 15 ರೂಪಾಯಿ ಸ್ಟೇಟ್ ಟು ಸ್ಟೇಟ್ ವೇರಿ ಆಗುತ್ತೆ ಸೊ 60% to 70% ಆಫ್ ಕಾಸ್ಟ್ ಇಸ್ ಬೇರ್ಡ್ ಬೈ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಹೌದು ರಿಮೈನಿಂಗ್ 30 to 40% ಇಸ್ ಬಾರ್ನ್ ಬೈ ದ ಇದು ಎನ್ ಜಿ ಒ ನಾವು ಅಕ್ಷಯ ಪಾತ್ರ ಸೊ ಏನಾಗುತ್ತೆ ಕಾರ್ಪೊರೇಟ್ ಡೋನರ್ಸ್ ಆಗಿರ್ಬೋದು ಇಂಡಿವಿಜುವಲ್ ಡೋನರ್ಸ್ ಆಗಿರ್ಬೋದು ಅವ್ರು ನಮಗೆ ಡೊನೇಷನ್ ಕೊಟ್ಟು ಅದ್ರ ಮೂಲಕ ಈ ವ್ಯಾಲ್ಯೂನ ಮೀಟ್ ಮಾಡಿ ಮೀಲ್ ಜನರೇಟ್ ಮಾಡ್ತೀವಿ ಓಕೆ ಸೊ 30% ನಿಮ್ಮದು ಹೌದು 60% ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ 60-40 ರೇಷಿಯೋ ಯಾವಾಗ್ಲೂ ಆಗೋದು ಹಂಗೆ ಅದು ಓಕೆ ಸೊ ವಿ ಆರ್ ದಿ ಇಂಪ್ಲಿಮೆಂಟಿಂಗ್ ಪಾರ್ಟ್ನರ್ಸ್ ಅಂತ ನೀವು ನೋಡಬಹುದು ಸೊ ಇಲ್ಲಿ ಹಾಲು ಹೊಡ್ತೀಗ ಇವಾಗ ಹಾಲು ಹೊಡ್ತು ಬೆಳಗ್ಗೆ ಈಗ ಅದು ಬೆಳಗ್ಗೆ 9 ಗಂಟೆ ಮಕ್ಕಳ ಕೈಲಿ ಇರುತ್ತೆ ಇವಾಗ ಆಲ್ಮೋಸ್ಟ್ 8-8 ಕಾಲ್ಗೆಲ್ಲ ಇವಾಗ ಇಷ್ಟು ಬೇಗ ಹೊರಟಿದೆ ಅಂದ್ರೆ ಫಾರ್ದೆಸ್ಟ್ ಸ್ಕೂಲ್ ಯಾವ್ದಿದೆ ಇಲ್ಲಿಂದ 15 ಕಿಲೋಮೀಟರ್ 18 ಕಿಲೋಮೀಟರ್ ಸ್ಕೂಲ್ ಯಾವ್ದಿದೆ ಆ ಸ್ಕೂಲ್ ಡೆಲಿವರಿಸ್ಗೆ ಇದು ಹೋಗೋದು ನಾನು ನಿಮಗೆ ವೆಸಲ್ಸ್ ಎಲ್ಲ ಒಳಗಡೆ ತೋರಿಸ್ತೀನಿ ಎಷ್ಟು ತಿಕ್ಕಿರುತ್ತೆ ಹೀಟ್ನೆಸ್ ಹೆಂಗ್ ಮೇಂಟೈನ್ ಆಗುತ್ತೆ ಬಿಸಿ ಹೇಗೆ ಹೌದು ಆಮೇಲೆ ಏನ್ ರೂಲ್ಸ್ ಸೆಟ್ ಮಾಡಿದ್ದಾರೆ ಗೌರ್ಮೆಂಟ್ ಅದನ್ನ ನಾವು ಹೆಂಗ್ ಫಾಲೋ ಮಾಡ್ತಾ ಇದೀವಿ ಅಷ್ಟು ಬಿಸಿ ಇಲ್ಲ ಹಾಲು ಮಗು ಕೊಡೋದೇ ಇಲ್ಲ ನಾವು ತಣ್ಣೀರಲ್ಲಿ ಕೊಡಂಗಿಲ್ಲ ಕೊಡದೇ ಇಲ್ಲ ನಾವು ಆ ವೆಸಲ್ ಅಷ್ಟು ಥಿಕ್ನೆಸ್ ಇರುತ್ತೆ ಸರ್ ನಿಮಗೆ ಒಂದು ಒಂದು ವೆಸಲ್ ಆಚೆ ತರಿಸಪ್ಪ ಒಂದು ರಜಾ ಆ ಹಾಲಿನ ವೆಸಲ್ ಕೊಡಪ್ಪ ಅವ್ರು ಇದೊಂಥರ ನಿಮ್ಗೆ ಇದು ಕನ್ವೇನರ್ ಬೆಲ್ಟ್ ಇದು ಹೌದು ಸರ್ ಸೊ ಏನಕ್ಕೆ ಅಂದ್ರೆ ಸಿ
ಅಕ್ಷಯ ಪಾತ್ರ ಅಲ್ಲಿ ವೈ ಅಕ್ಷಯ ಪಾತ್ರ ಇಸ್ ನೋನ್ ಅಂದ್ರೆ ಇದು ಸೆಂಟ್ರಲೈಸ್ಡ್ ಕಿಚನ್ ಅಂತ ಸರ್ ಇಲ್ಲಿ ಮ್ಯಾನ್ ಪವರ್ ಹ್ಯೂಮನ್ ಅವನ ಎನರ್ಜಿ ಅವನ ಸ್ಟ್ರೆಸ್ ಕಮ್ಮಿ ಇರುತ್ತೆ ನೀವು ನೋಡಬಹುದು ಅದು ಒತ್ತಕೊಂಡು ಅಲ್ಲಿಂದ ಒತ್ತಕೊಂಡು ಬರೋಷ್ಟು ಇಲ್ಲ ಇಲ್ಲಿಂದ ತೆಗೆದು ಇಲ್ಲಿ ಇಡೋದು ಅಷ್ಟೇ ಓಕೆ ಇದು ಮಿಡ್ ಟೈಮ್ ಅಲ್ಲಿ ಬೇರೆ ಕಾನ್ಸೆಪ್ಟ್ ಇದೆ ಹಾಗಲ್ಲಿ ಈ ಕಾನ್ಸೆಪ್ಟ್ ಇದೆ ಅದು ನೀವು ನೋಡಬಹುದು ನೋಡಿ ಎಷ್ಟು ಥಿಕ್ ಆಗಿರುತ್ತೆ ಇದು ನೀವೇ ನೋಡಿ ಎಷ್ಟು ಥಿಕ್ ಆಗಿರುತ್ತೆ ಅಂತ ಸೋ ನಿಮಗೆ ಬಿಸಿ ಆಚೆನೇ ಗೊತ್ತಾಗ ಒಳಗಡೆನೆ ಕನ್ಸ್ಯೂಮ್ಡ್ ಆಗಿಬಿಡುತ್ತೆ ಬಟ್ ಬಿಸಿ ಇಲ್ಲೋಲ್ಲ ನೀವು ಅದನ್ನ ಓಪನ್ ಮಾಡಿ ಯಾವಾಗ ಗೊತ್ತಾಗುತ್ತೆ ಕುದಿತಾ ಇದೆ ಎಸ್ ಒಳಗಡೆ ಆ ಪಾತ್ರ ಗೊತ್ತೇ ಆಗಲ್ಲ ಅದು ಹೊರಗಡೆ ಅಂದ್ರೆ ಅದಪ್ಪ ಇದೆ ಇವಾಗ ಪಾಪ ಈ ಮನುಷ್ಯ ಐಡಿ ಬೇಕಲ್ಲ ಸೋ ದಟ್ಸ್ ಹೌ ದಿಸ್ ವೆಸಲ್ಸ್ ಆರ್ ಡಿಸೈನ್ ಓಕೆ ಇದು ನಾವು ಇಂಟರ್ನಲಿ ಡಿಸೈನ್ ಮಾಡೋದು ಇದಕ್ಕೆ ಅಂತ ಒಬ್ಬ ವೆಂಡರ್ ನ ಫಿಕ್ಸ್ ಮಾಡಿರ್ತೀವಿ ಅವನು ಈ ತರ ಕ್ವಾಲಿಟಿ ಇದನ್ನೇ ವೆಸಲ್ಸ್ ನೇ ಇದು ಮಾಡ್ತಾರೆ ಸೋ ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಡೋನರ್ಸ್ ಗೆ ನಾವು ಹೇಳ್ತೀವಿ ಸರ್ ನಮ್ಗೆ ಇದು ಶಾರ್ಟೇಜ್ ಇದೆ ಕ್ಯಾನ್ ಯು ಡೊನೇಟ್ ಅಂತ ಅಕ್ಷಯ ಪಾತ್ರ ಒಂದು ಗೋಲ್ಡನ್ ಪಾಲಿಸಿ ಅಂದ್ರೆ ಸಪೋಸ್ ನೀವು ಅಕ್ಷಯ ಪಾತ್ರ ಡೊನೇಟ್ ಮಾಡಬೇಕು ನಾವು ಕ್ಯಾಶ್ ಫಾರ್ಮಲ್ ಡೊನೇಷನ್ ತಗೊಳ್ಳೋದೇ ಇಲ್ಲ ಹಣ ಒಂದು ಕಾಸ್ ತಗೊಳ್ಳಲ್ಲ ನೀವು ಏನು ತಗೊಳ್ಳಲ್ಲ ಸರ್ ಓನ್ಲಿ ಚೆಕ್ ಡಿಡಿ ಇಲ್ಲ ಆನ್ಲೈನ್ ಟ್ರಾನ್ಸ್ಫರ್ಸ್ ಇದು ಇಂಡಿವಿಜುವಲ್ ಡೋನರ್ ಗೆ ಕಾರ್ಪೊರೇಟ್ ಡೋನರ್ ಅಲ್ಲಿ ಏನಿದೆ ಅಂದ್ರೆ ನಮ್ಮ ದೇಶದಲ್ಲಿ ಎನಿ ಕಂಪನಿ ದಟ್ ಮೇಕ್ಸ್ 500 ಕ್ರೋರ್ಸ್ ಅಂಡ್ ಅಬೌವ್ ಹ್ಯಾಸ್ ಟು ಬೆನಿಫಿಟ್ ಟು CSR ಪಾಲಿಸೀಸ್ CSR ಅಲ್ಲಿ 2% ಕೊಡಬೇಕು ಸೋ ಈ ಕಾರ್ಪೊರೇಟ್ ಡೋನರ್ಸ್ ನಮಗೆ ಮುಂದೆ ಬರ್ತಾರೆ ನಾವು ಡೊನೇಟ್ ಮಾಡ್ತೀವಿ ಸರ್ ಅಂತ ಸೊ ನೀವು ಡೊನೇಟ್ ಮಾಡಿ ನಾವು ಹೇಳ್ತೀವಿ ನಾವು ಒಂದು ಇಷ್ಟು ಲಿಸ್ಟ್ ರಿಕ್ವೈರ್ಮೆಂಟ್ ಕೊಡ್ತೀವಿ ನೀವು ಯಾವ ಲೊಕೇಶನ್ ಮಾಡಬೇಕು ನೀವು ಹೇಳ್ತೀರಾ ಇಲ್ಲ ನಾನು ಬ್ಯಾಂಗ್ಳೂರ್ ಸೌತ್ಗೆ ಮಾಡಬೇಕು ನೀವು ಹೇಳ್ತೀರಾ ನಾವು ಈ ಕಿಚನ್ಗೆ ಏನು ಬೇಕಾಗುತ್ತೆ ಅನ್ನೋದು ನಮ್ಗೆ ಆಲ್ರೆಡಿ ಲಿಸ್ಟಲ್ಲಿ ಇರುತ್ತೆ ಸೊ ನಮಗೆ ಈ ವೆಸಲ್ಸ್ ಬೇಕು ಸರ್ ಈ ವೆಸಲ್ಸ್ ಇಂದ ಇಷ್ಟು ಜನ ಮಕ್ಕಳಿಗೆ ಹಾಲು ಹೋಗುತ್ತೆ ಅಥವಾ ಜನ ಮಕ್ಕಳಿಗೆ ಊಟ ಹೋಗುತ್ತೆ ಕ್ಯಾನ್ ಯು ಸ್ಪಾನ್ಸರ್ ಎಸ್ ಐ ವಿಲ್ ಸ್ಪಾನ್ಸರ್ ಅಂತಾರೆ ಆ ಥರ ಕೊಡ್ತೀರಿ ಕೊಡ್ತಾರೆ ಅವರು ಕೆಲವರು ಹೇಳ್ತಾರೆ ಇಲ್ಲ ನಾನು ಕಿಚನ್ನೇ ಸ್ಪಾನ್ಸರ್ ಮಾಡಬೇಕು ಅಂತ ದೇ ಆರ್ ಕಾಲ್ಡ್ ಪೇಟ್ರನ್ ಡೋನರ್ಸ್ ಗಾರ್ಡಿಯನ್ ಡೋನರ್ಸ್ ಸೊ ಈ ಕಿಚನ್ ಇಸ್ ಸ್ಪಾನ್ಸರ್ಡ್ ಬೈ ಟಾಟಾ ಟ್ರಸ್ಟ್ ಓ ಟಾಟಾದವರು ಟಾಟಾ ಟ್ರಸ್ಟ್ ಎಸ್ ಓಕೆ ಸೊ ದಿಸ್ ಇಡೀ ಕಿಚನ್ ಕಟ್ಕೊಂಡಿದ್ದಾರೆ ಎಸ್ ದಿಸ್ ಕಿಚನ್ ಇಸ್ ಬಿಲ್ಡ್ ಬೈ ದೆಮ್ ಎವ್ರಿ ಸೆಂಟ್ರಲೈಸ್ಡ್ ಕಿಚನ್ ಆಫ್ ಅಕ್ಷಯ ಪಾತ್ರ ನಮಗೆ ಕಾಸ್ಟ್ ಅಬೌಟ್ 12-17 ಕ್ರೋರ್ಸ್ ಒಂದು ಅಡುಗೆ ಮನೆ ಕಟ್ಟುವುದು 17 ಕೋಟಿ ಎಸ್ 12-17 ಕೋಟಿ ಲೊಕೇಶನ್ ಟು ಲೊಕೇಶನ್ ಕೆಪಾಸಿಟಿ ಟು ಕೆಪಾಸಿಟಿ ಈ ಕಿಚನ್ ಕೆಪಾಸಿಟಿ 2 ಲಕ್ಷ ಊಟ ಪ್ರಿಪೇರ್ ಮಾಡಬಹುದು ಸರ್ ಇನ್ ಎ ಸ್ಪ್ಯಾನ್ ಆಫ್ 3 ಅವರ್ಸ್ ಒಂದು ಆವರೇಜ್ ಇಟ್ಕೊಂಡ್ರೆ ಒಂದು 15 ಕೋಟಿ ರೂಪಾಯಿ ಖರ್ಚು ಎಸ್ ಅದನ್ನ ಟಾಟಾದವ್ರು ಕೊಟ್ಟಿದ್ದಾರೆ ಎಸ್ ವಾವ್ ಸೊ ಅದರಲ್ಲಿ ನೀವು ನೋಡಬಹುದು ಇವರ ಸರ್ಕಾರದ ಸಪೋರ್ಟ್ ಇಲ್ಲದೆ ನಾವೇನು ಮಾಡಕ್ಕೆ ಆಗಲ್ಲ ಹೌದು ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಗವರ್ಮೆಂಟ್ ಆಫ್ ಕರ್ನಾಟಕ ಇಬ್ಬರು ಸಪೋರ್ಟ್ ಮಾಡಿದ್ದಾರೆ ವೆರಿ ನೈಸ್ ಸೊ ಈ ಪಾತ್ರೆ ಇದೆಷ್ಟು ಒಂದು 50 ಲೀಟರ್ ಹಾಲು ಎಷ್ಟು ಲೀಟರ್ ಹಾಲು ಇದೆಯಪ್ಪ ಅದರಲ್ಲಿ 20 ಲೀಟರ್ ಓ ಸ್ಟಿಕ್ಕರ್ ಹಾಕಿದ್ರಲ್ಲ 20 ಲೀಟರ್ ಸ್ಟಿಕ್ಕರ್ ಹಾಕಿದ್ದಾರೆ ಆ ಸ್ಟಿಕ್ಕರ್ ಅಲ್ಲೂ ನಿಮ್ಗೆ ಒಂದು ಮಜಾ ಗೊತ್ತಾ ಸರ್ ಅದರಲ್ಲಿ ನಾವು ಗ್ಲೂ ಅಂಟ್ಸಲ್ಲ ಗಮ್ಮಡ್ಸಲ್ಲ ಮೊಸರು ಗ್ಲೂ ಕೆಮಿಕಲ್ ಅಲ್ವಾ ಸರ್ ಅಲ್ಲೇನಾರು ಫುಡ್ಗೆ ಹಾಲಿಗೆ ಟಚ್ ಆಗಿ ಇದಾಗ್ಬಿಟ್ರೆ ಕಂಟಾಮಿನೇಟ್ ಆದ್ರೆ ಹೌದು ಮೊಸರು ಸೊ ಮೊಸರು ಅಂಟ್ಕೊಳ್ಳುತ್ತೆ ಮೊಸರು ಅಂಟ್ಕೊಳ್ಳೋದು ಬಿಸಿಗೆ ಮತ್ತೆ ಮೊಸರಿಗೆ ತಾಗಿಸಿದಾಗ ಅಂಟ್ಕೊಳ್ಳುತ್ತೆ ವಾವ್ ಸೂಪರ್ ಜೊತೆಗೆ ನೋಡಿ ಇದನ್ನ ಕೊಟ್ಟಿರೋರು ಯಾರು ಗೊತ್ತಾ ಸ್ನೇಹಿತರೆ ಕನ್ವರ್ಜೆಂಟ್ ಅನ್ನೋ ಕಂಪನಿಯವರು ನೋಡಿ ಇವ್ರು ಹೇಳಿದಾಗ CSR ಫಂಡ್ ಕನ್ವರ್ಜೆಂಟ್ ಅವ್ರು ಕೊಟ್ಟಿರೋದು ಅಕ್ಷಯ ಪಾತ್ರ ಯೋಜನೆಗೆ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ 20 ಲೀಟರ್ ಹಾಲಿಗ ಯಾವ ಮಗುಗೆ ಹೋಗುತ್ತೋ ಏನೋ ಗೊತ್ತಿಲ್ಲ ಇದು ಇರಿವೆ ಅವ್ರಲ್ಲಿ ಅವ್ರ ಲೆಕ್ಕ ಇರುತ್ತೆ ಸ್ಕೂಲ್ ಹೋಗುತ್ತಪ್ಪ ಇದು ರೂಟ್ ಮ್ಯಾಪ್ ಇದೆಯಾ ಓ ಎಲ್ಲ ಪಕ್ಕ ಎಲ್ಲ ರೆಡಿ ಇದೆ ಸರ್ ರೂಟ್ ಮ್ಯಾಪ್ ತೋರ್ಸ ಬೇಂದ್ರನಗರ ಶಿಟ್ ಸ್ಕೂಲ್ ನೇಮ್ ಸೊ ನೋಡಿ ಆವ್ರೇಜ್ ಏನು ಅಟೆಂಡೆನ್ಸು ಸರ್ ಇಲ್ಲಿ ನಾನು ನಿಮಗೆ ಹೇಳ್ತೀನಿ ಪ್ರತಿ ಒಂದು 15 ಸ್ಕೂಲ್ಗೆ 18 ಸ್ಕೂಲ್ಗೆ ನಮ್ಮ ಹತ್ರ ಸ್ಕೂಲ್ ರಿಲೇಷನ್ಶಿಪ್ ಆಫೀಸರ್ಸ್ ಅಂತ ಇರ್ತಾರೆ ಅವ್ರ ಡ್ಯೂಟಿ ಏನು ಅಂದರೆ ಎವ್ರಿ ಡೇ ಸ್ಕೂಲ್ಗೆ ಹೋಗೋದು ಮಕ್ಕಳನ್ನ ಮಾತಾಡಿಸೋದು ಟೀಚರ್ಸ್ನ ಮಾತಾಡಿಸೋದು ಮಕ್ಕಳನ್ನ ಏನು ಮಾಡಿಸ್ತಾರೆ ಏನಪ್ಪ ಊಟ ಹೇಗಿದೆ ಟೇಸ್ಟ್ ಇಷ್ಟ ಆಯ್ತಾ ಖಾರ ಸರಿ ಇದೆಯಾ ಟೀಚರ್ಸ್ ಹತ್ರ ಫೀಡ್ಬ್ಯಾಕ್ ತೊಗೊಳ್ಳೋದು ತೊಗೊಂಡು ನಾಳೆ ಅಟೆಂಡೆನ್ಸ್ HM ಮತ್ತು ಟೀಚರ್ಸ್ಗಿಂತ ಮುಖ್ಯ ಯಾರಿಗೂ ಗೊತ್ತಾಗಲ್ಲ ಸರ್ ಅವ್ರದ್ದು ಎಲ್ ಬಿ ಏಬಲ್ ಟು ಗೇಜ್ ಪರ್ಫೆಕ್ಟ್ಲಿ ಸರ್ ನಮ್ಮ ಸ್ಕೂಲ್ ಸ್ಟ್ರೆಂತ್ ಸುಮಾರು 150 ಇವತ್ತು 120 ಜನ ಬಂದಿದ್ದಾರ ಏನಕ್ಕೆ 30 ಜನ ಬಂದಿಲ್ಲ ಅಂತ ಅವ್ರಿಗೆ ಒಂದು ಅಂದಾಜು ಇರುತ್ತೆ ನಾಳೆ ಒಂದು 10 ಊಟ ಜಾಸ್ತಿ ಕಳಿಸಿರಿ ಸರ್ 130 ಆಗ್ಬೋದು ಅಂತ ಅವರು ಆವ್ರೇಜ್ ಅಟೆಂಡೆನ್ಸ್ ಹೇಳ್ತಾರೆ ಪ್ರತಿದಿನ ಇರುತ್ತೆ ಇದು ಎವ್ರಿ ಡೇ ಅವ್ನು ಮಾಡ್ಬೇಕು ಸರ್ ಇದು ಸ್ಕೂಲ್ ರಿಲೇಷನ್ಶಿಪ್ ಆಫೀಸರ್ ಡ್ಯೂಟಿ ಇದು ಸೊ ತಗೊಂಬಂದು ಅವ್ನು ಹೇಳ್ತಾನೆ ನಾಳೆ ಅಟೆಂಡೆನ್ಸ್ ಈ ಸ್ಕೂಲ್ದು ನೋಡಿ ಫಾರ್ ಎಕ್ಸಾಂಪಲ್ ದಯಾನಂದ್ HS ಚಂದ್ರನಗರ ಇಸ್ಕೋ ಅಟೆಂಡೆನ್ಸ್ 73 ನಂಬರ್ ಆಫ್ ಲೀಟರ್ಸ್ 11 ಬೇಕು ಅಂದ್ರೆ ಹಿಂದಿನ ದಿವಸನೇ ಹೇಳ್ಬಿಟ್ಟಿರ್ತಾನೆ ಅವ್ನು ನಮಗೆ ನಾಳೆ ಇಷ್ಟು ಜನ ಇಷ್ಟು ಬೇಕು ಈ ಸ್ಕೂಲ್ಗೆ ಇಷ್ಟು ಜನ ಇಷ್ಟು ಬೇಕು ಅಂತ ಅವ್ನು ತಗೊಂಬಂದು ಇಲ್ಲಿ ಕೊಟ್ಬಿಟ್ಟಿರ್ತಾನೆ ಇಲ್ಲಿ ಎಕ್ಸೆಲ್ ಅಲ್ಲಿ ಎಂಟರ್ ಆಗಿ ಇವ್ರಿಗೆ ಅಲ್ಲಿ ರಿಪೋರ್ಟ್ ಬಂದ್ಬಿಡುತ್ತೆ ಹಿಂದಿನ ದಿವಸ ರಿಪೋರ್ಟ್ ಬಂದ್ಬಿಡುತ್ತೆ ಸೊ ಅದು ಇದು ಸೇಮ್ ರಿಪೋರ್ಟ್ ಓಕೆ ಸೂಪರ್ ಸರ್ ಇದಕ್ಕೆ ಒಂದು ನೋಡಿ SRO ಯಾರೋ ಎಲ್ಲಿದೆ ನೋಡಿ ಯಲಂಕಯ್ಯ SRO ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನು ಮತ್ತೆ ಎಷ್ಟು ದಿವಸ ಸಪ್ಲೈ 5 ಡೇಸು ಸಪ್ಲೈ ಮಾಡಬೇಕು ಡಿಪಾರ್ಚರ್ ಟೈಮ್ ಅಂದ್ರೆ ಏನ್ 3:45 ಟೈಮ್ ಏನ್ ಇಲ್ಲಿ ರೆಡಿ ಆಗ್ಬೇಕು ನಮ್ಗೆ ಸೊ ಇದು ಆ ಮಕ್ಕಳಿಗೆ ತಲುಪಬೇಕಾದ್ರೆ 3:45ಕ್ಕೆ ಬೆಳಗಿನ ಜಾವ ರೆಡಿ ಆಗ್ಬೇಕು ಅಂತ ಬರೆದಿದ್ದಾರೆ ಇದರಲ್ಲಿ ಬೇಂದ್ರೆ ನಗರದಲ್ಲಿ ಇಷ್ಟು ಬರುತ್ತೆ GHPS ಅಂದ್ರೆ ಗವರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ GHS ಅಂದ್ರೆ ಗವರ್ಮೆಂಟ್ ಹೈಯರ್ ಸ್ಕೂಲ್ GPA ಗವರ್ಮೆಂಟ್ ಪ್ರೈಮರಿ ಸ್ಕೂಲ್ ಈ ತರ ಬೇಂದ್ರೆ ನಗರ ಅಂದ್ರೆ ಕದ್ರನಹಳ್ಳಿ ಅಶೋಕ್ ನಗರ NR ಕಾಲೋನಿ ಸುಂಕನಹಳ್ಳಿ
ಶ್ರೀನಗರ ಇಲ್ಲೆಲ್ಲ ಆಲ್ರೆಡಿ ಆಗಿದೆ ಹೋಗ್ತಾ ಇದೆ ವೆರಿ ನೈಸ್ ಸೋ ಇದು ಪ್ರತಿದಿನ ನಿಮಗೆ ಚೇಂಜ್ ಆಗ್ತಿರುತ್ತೆ ಉದಾಹರಣೆಗೆ ಇದೆ ಬೇದನಗರ ಶಾಲೆ ಇವತ್ತು 73 ಜನ ಅಂದ್ರೆ ನಾಳೆ 100 ಜನ ಆಗ್ಬಹುದು ಸ್ಕೂಲ್ ಸ್ಟ್ರೆಂತ್ 120 ಇದ್ರೆ ಮೇಡಂ 100 ಜನ ಕೊಡಪ್ಪ ಅಂದ್ರು ಅಂದ್ರೆ ನಾವು ಯಾವತ್ತು 10 ಗ್ಲಾಸ್ ಅಥವಾ 10 ಊಟ ಅಥವಾ 20 ಊಟ ಜಾಸ್ತಿನೇ ಕೊಡ್ತೀವಿ ಕೊಡ್ತೀರಿ ಯಾಕೆಂದ್ರೆ ನೋಡಿ ಒಂದು ಮಗುಗೆ 1 ಗ್ಲಾಸ್ ಮಿಲ್ಕ್ ಅಂತ ನಾವು ಯಾವತ್ತು ಲೆಕ್ಕ ಮಾಡಲ್ಲ ಸ್ಕೂಲ್ ಅವರು ಲೆಕ್ಕ ಮಾಡಲ್ಲ ಅವರು ಪಾಪ ಇನ್ನೊಂದು ಮಗು ಬಂದ್ಬಿಟ್ಟು ನನಗೆ ಇನ್ನೊಂದು ಗ್ಲಾಸ್ ಕೊಡಿ ಅಮ್ಮ ಅಂದ್ರೆ ಖಂಡಿತವಾಗ್ಲೂ ಕೊಡ್ತಾರೆ ಯಾರು ಇಲ್ಲ ಅನ್ನಲ್ಲ ಸರ್ ಏ ಇದಪ್ಪ ಇಷ್ಟೇ ಕೊಟ್ಟು ಫಿಕ್ಸ್ ಮಾಡಿರೋದು ಅಂತ ಹೇಳಲ್ಲ ಲೋಟ ಏನಿರುತ್ತೆ ಅದು ಮೆಜರ್ಮೆಂಟ್ ಇರುತ್ತೆ ಮೆಜರ್ಮೆಂಟ್ ಅಂತಾನೂ ಇರಲ್ಲ ಒಂದು ಸ್ಟೀಲ್ ಲೋಟ ಇರುತ್ತೆ ಅಲ್ಲೋಡ್ ಮಗು ಇನ್ನೊಂದು ಕಪ್ ಕೊಡಮ್ಮ ಅಂದ್ರೆ ಆ ಅಮ್ಮ ಇನ್ನೊಂದು ಲೋಟ ಹಾಕ್ತಾರೆ ಪಾಪ ಯಾವತ್ತು ಇಲ್ಲ ಅನ್ನಲ್ಲ ಆಮೇಲೆ ನಾವು ಅಡಿಷನಲ್ 10-20 ಕಪ್ಸ್ ಕೊಟ್ಟಿರ್ತೀವಿ ಯಾವತ್ತು ನಮ್ಮ ಹ್ಯುಮ್ಯಾನಿಟಿ ಅಲ್ವಾ ಸರ್ ಅದು ಮಕ್ಕಳು ಕುಡಿಬೇಕು ಮುಂದಿನ ದೇಶದ ಅವರೇ ಸ್ಫೂರ್ತಿ ಸೋ ಆತರ ಊಟನೂ ಅಷ್ಟೇ ಸರ್ ಯಾವತ್ತು ಒಂದೇ ಸರ್ವಿಂಗ್ ಒಂದೇ ಸೌಟ್ ಅಂತ ಇಲ್ಲ ಎಷ್ಟು ಸೌಟ್ ಬೇಕಾದ್ರೂ ಮಗು ಹಾಕಿಸ್ಕೊಂಡು ಹೊಟ್ಟೆ ತುಂಬಿಸ್ತೀನಿ ಹೊಟ್ಟೆ ಎಷ್ಟು ಬೇಕೋ ತಿನ್ನು ಓಕೆ ಅದಕ್ಕೆ ಫಿಕ್ಸ್ ಇಲ್ಲ ಇಷ್ಟೇ ಕೊಡೋದು ಒಂದು ಕ್ವಾಂಟಿಟಿ ಫಿಕ್ಸ್ ಇಲ್ಲ ಈಗ 100 ಜನ ಮಕ್ಕಳಿಗೆ ಊಟ ಕೊಡಿ ಅಂದ್ರೆ ನಾವು 120 ಜನಕ್ಕೆ 130 ಜನಕ್ಕೆ ಊಟ ಕೊಟ್ಟಿರ್ತೀವಿ ಸೋ ಎಕ್ಸ್ಟ್ರಾ ಉಳಿದ್ರೆ ಏನು ಮಾಡ್ತಾರೆ ಸರ್ ಅಲ್ಲಿನ ಆಯಮ್ಮ ಅಲ್ಲಿನ ಟೀಚರ್ಸ್ ಅವರು ಮನೆಗೆ ತಗೊಂಡು ಹೋಗ್ತಾರೆ ಸರ್ ನಿಮಗೆ ನಾನು ಒಂದು ಕಥೆ ಹೇಳಬೇಕು ಇದು ಬನಶಂಕರಿ ಸ್ಕೂಲ್ ಅಲ್ಲಿ ಆಗಿದ್ದು ಆ ಬ್ರಿಡ್ಜ್ ಕೆಳಗಡೆನೆ ಇದೆ ಮೆಟ್ರೋ ಕೆಳಗಡೆನೆ ಒಂದು ಗವರ್ನಮೆಂಟ್ ಸ್ಕೂಲ್ ಇದೆ ದಿಸ್ ವಾಸ್ ಇನ್ 2020 ನಾವು ಕೋವಿಡ್ ಆದ್ಮೇಲೆ ಕೋವಿಡ್ ರೀಓಪನ್ 21-22 ಏನು ಓಪನ್ ಆಯ್ತು 7ನೇ ಕ್ಲಾಸ್ ಅಲ್ಲಿ ಆತರ ಮಗು ಓದ್ತಾ ಇತ್ತು ಸೊ ಇವಾಗ ಏನಾಗುತ್ತೆ ಕೆಲವೊಂದ್ ಸತಿ ಮಕ್ಕಳಿಗೆ ಪ್ಲೇಟ್ಸ್ ಇರಲ್ಲ ಸರ್ ತಿನ್ನಕ್ಕೆ ಪೇಪರ್ ಪ್ಲೇಟ್ಸ್ ತಗೊಂಡ್ಬರ್ತಾರೆ ಸೊ ಅದು ನಮ್ಮ ಅಂಡ್ರಲ್ಲಿ ಬರಲ್ಲ ಸರ್ ವಿ ಆರ್ ಓನ್ಲಿ ದ ಡೆಲಿವರಿ ಪಾರ್ಟ್ನರ್ಸ್ ಅಂದ್ರೆ ಇಂಪ್ಲಿಮೆಂಟಿಂಗ್ ಪಾರ್ಟ್ನರ್ಸ್ ಸೊ ಆ ಮಗು ಪ್ಲೇಟ್ ಇರಲಿಲ್ಲ ಅವಳು ಫ್ರೆಂಡ್ ಬಂದು ಪ್ಲೇಟ್ ಅಲ್ಲಿ ಊಟ ಮಾಡಿ ಪ್ಲೇಟ್ ತೊಳ್ಬಿಟ್ಟು ಈ ಮಗುಗೆ ಕೊಡ್ತು ಸೊ ಇವಳು ಪ್ಲೇಟ್ ತಗೊಂಡು ಟುಡೇ ಶಿ ವಿಲ್ ಬಿ ಇನ್ 8th ಸ್ಟ್ಯಾಂಡರ್ಡ್ ಶಿ ವಾಸ್ ಇನ್ 7th ಸ್ಟ್ಯಾಂಡರ್ಡ್ ಲಾಸ್ಟ್ ಇಯರ್ ಇವಾಗ 8th ಸ್ಟ್ಯಾಂಡರ್ಡ್ ಇರ್ತಾಳ ಹುಡುಗಿ ಸೊ ಪ್ಲೇಟ್ ಅಲ್ಲಿ ಬಿಸಿಬೇಳೆ ಬಾತು ಕಾರ್ನ್ ಫ್ಲೇಕ್ಸ್ ಮತ್ತೆ ಮಜ್ಜಿಗೆ 3 ಐಟಮ್ ಇತ್ತು ತಗೊಂಡು ನಡ್ಕೊಂಡು ಗೇಟ್ ಹತ್ರ ಹೋದ್ಲು ಸರ್ ಆ ಮಗು ಅಲ್ಲಿ ನಾವು ನೋಡ್ತಾ ಇದ್ವಿ ನಾನು ಒಂದು ಇದೇ ತರ ಒಂದು ಮೀಡಿಯಾ ಚಾನೆಲ್ ಬಂದಿತ್ತು ಅವಾಗ ತಾನೆ ಮಿಡ್ ಡೇ ಮೀಲ್ ಶುರುವಾಗಿದೆ ಅಂತ ನ್ಯೂಸ್ ಅಲ್ಲಿ ಮಾಡಬೇಕಾಗಿತ್ತು ಕರ್ಕೊಂಡು ಹೋದ್ವಿ ಪ್ಲೇಟ್ ತಗೊಂಡು ಬಡಿಸ್ಕೊಂಡು ಗೇಟ್ ಕಡೆ ನಡ್ಕೊಂಡು ಹೋದ್ಲು ನಾನು ಯಾಕೆ ಹಿಂಗೆ ನಡ್ಕೊಂಡು ಹೋಗ್ತಿದ್ದಾಳಲ್ಲ ಮಗು ಅಂತ ಅಲ್ಲಿ ನೋಡಿದ್ರೆ ಅವಳ ತಾಯಿ ಮಗುನ ಹೋಟೆಲ್ ಹಿಂಗೆ ಹಿಡ್ಕೊಂಡು ಪ್ಲಾಸ್ಟಿಕ್ ಕವರ್ ಹಿಂಗೆ ಹಿಡ್ಕೊಂಡು ಕಾಯ್ತಾ ಇದ್ರು ಸರ್ ನಾನು ಸರಿ ಆಯಿತು ಇದು ನಮ್ಮ ಲಾಸ್ಟ್ 6 ವರ್ಷದಿಂದ ಇದ್ದೀನಿ ನಾನು ಇದನ್ನು ನೋಡಿದ್ದೀನಿ ಸರ್ ನಮ್ಗೆ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಬೇಜಾರಾಗ್ತಾ ಇತ್ತು ಇವಾಗ ಏನು ಆವಾಗಲೇ ನನಗೆ ಇವಾಗ 31 ವರ್ಷ ನನಗೆ ಅರ್ಥ ಆಗಿದ್ದು ಒಂದು ಊಟದ ಬೆಲೆ ನನಗೆ ಈ ಸಂಸ್ಥೆ ಸೇರಾದ್ಮೇಲೆ ಅರ್ಥ ಆಗಿದ್ದು ಸರ್ ಮುಂಚೆ ನಾವು ಎಲ್ಲಿ ಅನ್ನ ಬಿಟ್ಬಿಡೋದು ಆಮೇಲೆ ತರಕಾರಿಯ ಕೂಲಿ ಮಾಡಿದ್ರೆ ಬೇಡ ಅಮ್ಮ ನಾನು ಆಚೆ ತಿಂತೀನಿ ಅನ್ನೋದು ಬಟ್ ಈ ಸಂಸ್ಥೆ ಬಂದಮೇಲೆ ಅನ್ನದ ಬೆಲೆ ಏನು ಅಂತ ನಮಗೆ ಅರ್ಥ ಆಯಿತು ಪ್ಲಾಸ್ಟಿಕ್ ಕವರಲ್ಲಿ ಲಿಟ್ರಲಿ ಹಿಂಗೆ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ ಮಜ್ಜಿಗೆ ಬಿಸಿಬೇಳೆ ಬಾತು ಕಾರ್ನ್ ಫ್ಲೇಕ್ಸ್ ಅಷ್ಟು ಒಂದೇ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ತು ಸರಿ ವಾಪಸ್ ಬಂದ್ಲು ತಗೊಳಪ್ಪ ಥ್ಯಾಂಕ್ ಯು ವಾಪಸ್ ಬಂದರು ಇನ್ನೊಂದು ಸರ್ವಿಂಗ್ ತಗೊಂಡ್ಲು ಸೊ ಯಾರು ಸೆಕೆಂಡ್ ಸರ್ವಿಂಗ್ ಬೇಡ ಇನ್ನೊಂದು ಸರ್ವಿಂಗ್ ತಗೊಂಡು ಮತ್ತೆ ನಡ್ಕೊಂಡು ಹೋದ್ಲು ಅಲ್ಲಿ ಅವ್ರ ತಂದೆ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿದ್ರು ಅಂದ್ ತಂದೆ ತಾಯಿ ತಮ್ಮ ಅಂತ ಗೊತ್ತಿರಲಿಲ್ವಲ್ಲ ನನಗೆ ಸರಿ ತಂದೆಗೆ ಹಾಕಿದ್ರು ವಾಪಸ್ ಬಂದ್ಲು ಅವಳಿಗೆ ಗಿಲ್ಟಿ ಕಾನ್ಷಿಯಸ್ಸು ಇವು ಇನ್ನೊಂದು ಸತಿ ಮೂರನೇ ಸತಿ ಹೋದ್ರೆ ಆಗ್ತಾರೋ ಇಲ್ವೋ ಏನು ಬೇಡ ಅಂದ್ಬಿಟ್ಟು ಪ್ಲೇಟ್ ತೊಳ್ಬಿಟ್ಟು ಅವಳ ಫ್ರೆಂಡ್ ಹತ್ರ ಹೋಗ್ಬಿಟ್ಲು ಆ ಹುಡುಗಿ ಊಟನೇ ಮಾಡಿಲ್ಲ ಇನ್ನೊಂದು ಫ್ರೆಂಡ್ ಬಂದು ಅವಳು ಪ್ಲೇಟ್ ತೊಳ್ಬಿಟ್ಟು ಸೆಕೆಂಡ್ ಸರ್ವಿಂಗ್ ಈ ಹುಡುಗಿಗೆ ಕೊಟ್ಲು ನಾನು ಆಮೇಲೆ ಕೇಳಿದೆ ಯಾಕಮ್ಮ ಯಾರಮ್ಮ ಅವರು ಅಂತ ಇಲ್ಲ ಸರ್ ಅದು ನನ್ನ ತಾಯಿ ನನ್ನ ತಮ್ಮ ನನ್ನ ತಂದೆ ನನ್ನ ತಾಯಿ ಕವರಲ್ಲ ನಾನು ಏನು ಹಾಕಿದೆ ಅವ್ರು 3 ಜನ ಇವಾಗ ಊಟ ಮಾಡ್ತಾರೆ ನನ್ನ ತಂದೆ ಕವರಲ್ಲ ನಾನು ಏನು ಹಾಕಿದೆ ನಾವು 4 ಜನ ರಾತ್ರಿ ಊಟ ಮಾಡ್ತೀವಿ ಅಂದ್ರು ನೋಡಿ ಒಂದು ಊಟ 2 ಹೊತ್ತಿನ ಇದು ಸೊ ನಿಜ ಆಗಿದ್ದು ಸರ್ ಪಾಪ ನಾನು ಹುಡುಗಿ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಬೇಡ ಸೊ ದಿಸ್ ಈಸ್ ಹೌ ಇಂಪಾರ್ಟೆಂಟ್ ಒನ್ ಮೀಲ್ ಇಸ್ ಫಾರ್ ಅ ಚೈಲ್ಡ್ ನೋಡಿ ನಾವೆಲ್ಲ ಜಗತ್ತು ನಮ್ಮ ದೃಷ್ಟಿಕೋನ ಥರನೇ ಇದೆ ಅಂತ ಅನ್ಕೊಂಡ್ಬಿಡ್ತೀವಿ ನೋಡಿ ಈಗ ನಮ್ಗೆ ಸಿಕ್ಕೋ ಸೌಲಭ್ಯ ಎಲ್ಲ ಎಲ್ರಿಗೂ ಸಿಗುತ್ತೆ ಅಂತ ಹೇಳಿ ಒಂದೊಂದು ಹೊತ್ತಿನ ಊಟಕ್ಕೆ ಓದಾಡ್ತಿರ್ತಾರೆ ಎಷ್ಟೊಂದು ಜನ ಮಕ್ಕಳು ಟಿಫನ್ ಬಾಕ್ಸ್ ತರ್ತಾರೆ ಸರ್ ಮನೆಯಿಂದ ಕೆಲವೊಂದು ಮಕ್ಳು ಇರ್ತಾರೆ ಒಂದು 50 ಜನದಲ್ಲಿ 10 ಜನ ಮಕ್ಕಳಾರು ಇರ್ತಾರೆ ಪಾಪ ಅವ್ರು ಟಿಫನ್ ಬಾಕ್ಸ್ ತರ್ತಾರೆ ಮನೆಯದು ಊಟ ಖಾಲಿ ಮಾಡಿ ನಮ್ಮ ಊಟ ಹಾಕ್ಸ್ಕೊಂಡು ತಿಂತಾರೆ ಒಂದ್ ಸ್ವಲ್ಪ ಉಳಿದ್ರೆ ಏನಾಗುತ್ತೆ ಯೂಶಲಿ ಸ್ವಲ್ಪ ಉಳಿಯತ್ತೆ ಅದನ್ನ ಐಎಂಎಸ್ ಆಗಿರ್ಬೋದು ಆ ಸ್ಕೂಲಿನ ಸ್ಟಾಫ್ ಆಗಿರ್ಬೋದು ಕೆಲವೊಂದು ಮಕ್ಕಳು ಆಲ್ರೆಡಿ ಟೀಚರ್ಸ್ ಐಡೆಂಟಿಫೈ ಮಾಡಿರ್ತಾರೆ ಯಾರಿಗೆ ನಾವು ಈ ಊಟನ ಬಾಕ್ಸ್ ಹಾಕ್ಬೇಕು ಅಂತ ಅವ್ರು ಬಾಕ್ಸ್ ಹಾಕೊಂಡು ತಗೊಂಡು ಹೋಗ್ತಾರೆ ಸೊ ಈ ತರ ಎಲ್ಲ ಎಲ್ಲೂ ಯಾವತ್ತು ಲಾಸ್ಟ್ 22 ಇಯರ್ಸ್ ಅಲ್ಲಿ ನಮ್ಮ ಏನ್ ನೀವು ರಿಸಲ್ಟ್ಸ್ ನೋಡ್ತೀರಾ ಯಾವತ್ತು ಊಟ ಆಗ್ಲಿ ಹಾಲಾಗ್ಲಿ ಇದ್ದು ವಾಪಸ್ ಬಂದೇ ಇಲ್ಲ ಕ್ಲೀನ್ ಆಗಿ ವಾಪಸ್ ಬಂದಿರುತ್ತೆ ವಾವ್
ಇಲ್ಲಿವರೆಗೂ ನಾವು 300 ಕೋಟಿ ಊಟ ಸರ್ವ್ ಮಾಡಿದೀವಿ. ಸೊ ದಿಸ್ ಇಸ್ 3 ಬಿಲಿಯನ್ ಮೀಲ್ಸ್. ನೀವು ನೋಡಿರ್ಬೋದು, 1 ಬಿಲಿಯನ್ ಮೀಲ್ ಶ್ರೀ ನಾರಾಯಣ ಮೂರ್ತಿ ಅವರು ಸರ್ವ್ ಮಾಡಿದ್ರು, 2 ಬಿಲಿಯನ್ ಮೀಲ್ ಶ್ರೀ ಪ್ರಣಬ್ ಮುಖರ್ಜಿ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ಬದುಕಿದ್ದಾಗ ಅವರು ಸರ್ವ್ ಮಾಡಿದ್ರು, 3 ಬಿಲಿಯನ್ ಮೀಲ್ ಶ್ರೀ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಅವರು ಸರ್ವ್ ಮಾಡಿದ್ರು ಸರ್. ಸೊ ಲ್ಯಾಂಡ್ ಮಾರ್ಕ್ ಈವೆಂಟ್ಸ್ ಅಂತ 400 ಕೋಟಿ ಊಟ ವಿ ಆರ್ ಡಿಸ್ಕಸಿಂಗ್. ಬಿಕಾಸ್ ಕೋವಿಡ್ ಬಂದ್ರಿದ್ದಿಂದ ವಿ ಹ್ಯಾವ್ ಜಸ್ಟ್ ಟಚ್ ದ ಮಾರ್ಕ್ ಆಫ್ 400 ಬಿಲಿಯನ್. ಸೊ 4 ಬಿಲಿಯನ್ ಮೀಲ್ ದಟ್ ಈಸ್ ಈಕ್ವಲ್ ಟು 400 ಕ್ರೋರ್ಸ್, 400 ಕೋಟಿ. ವಿ ಆರ್ ಪ್ಲಾನಿಂಗ್ ಫಾರ್ ಅನ್ ಈವೆಂಟ್ ದೇವ್ರಿಗೆ ಬಿಟ್ಟಿದ್ದು ಸರ್. ಖಂಡಿತ ಆಗುತ್ತೆ ಸರ್, ತುಂಬ ಒಳ್ಳೆ ಕೆಲಸ. ಬನ್ನಿ, ಲಕ್ಷಾಂತರ ಹಸಿದ ಹೊಟ್ಟೆಗಳಿಗೆ ಅನ್ನ ಹಾಕ್ತಿದ್ದೀರಿ. ಹೋಗೋಣ ಬನ್ನಿ ಸರ್.